ಏಪ್ರಿಲ್ 20ರ ಮತದಾನ ಕಾರ್ಯಕ್ಕೆ 9904 ಅಧಿಕಾರಿ ಹಾಗೂ ಸಿಬ್ಬಂದಿಗಳ ನೇಮಕ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಏಪ್ರಿಲ್ 20ರಂದು ಮತದಾನ ಜರುಗಲಿದೆ. ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 18,56,876 ಮತದಾರರು ಇದ್ದು 2,168 ಮತಗಟ್ಟೆ ಸ್ಥಾಪಿಸಲಾಗಿದೆ. ಮತದಾನ ಕಾರ್ಯಕ್ಕೆ 9,904 ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗವನ್ನು ನೇಮಿಸಲಾಗಿದೆ ಎಂದು ಡಿಸಿ ಟಿ ವೆಂಕಟೇಶ್ ಮಾಹಿತಿ ನೀಡಿದರು. ಪಾರ್ಲಿಮೆಂಟ್ರಿ ಕಾನ್ಫರೆನ್ಸ್ಗೆ ನಮಗೆ ಬೇಕಾಗಿರುವಂಥ ಟೋಟಲ್ ಕ್ವಾಂಟಿಟಿ 4,336 ಪೈಲಟ್ ಯೂನಿಟ್ಗೆ ನಾವು 43% ಹೈಯೆಸ್ಟ್ ಆಗಿ ನಾವು ಇಟ್ಕೊಂಡಿದ್ದೀವಿ. ಬಿಕಾಸ್ ಈಗ ಕಳೆದ ಪಾರ್ಲಿಮೆಂಟ್ರಿ ಕಾನ್ಫರೆನ್ಸ್ ಎಲೆಕ್ಷನಲ್ಲಿ ಸಾರಿ ಅಸೆಂಬ್ಲಿ ಕಾನ್ಫರೆನ್ಸ್ ಎಲೆಕ್ಷನಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಏನಂದರೆ ಹೆಚ್ಚು ಬೇಸ್ ಕೇಸಿಂದ ಸಾಕಷ್ಟು ವಿವಿ ಪ್ಯಾಟ್ಗಳು ಎರರ್ ಬಂದು ಟ್ರೇಟ್ ಮಾಡಿದ್ದು ಡಾಟಾಸ್ ಇತ್ತು. ಅದರ ಬೇಸ್ ಮೇಲೆ ನಾವು ಆ ಥರ ಏನಾದರೂ ಆದರೆ ಇಮಿಡಿಯೇಟ್ ಅದನ್ನು ಬದಲಾವಣೆ ಮಾಡಲಿಕ್ಕೆ ಮತ್ತು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅತಿ ಹೆಚ್ಚು ಬೇಕಾಗುತ್ತೆ. ನಮ್ಮ ಕಾರಣಕ್ಕೆ ನಾವು ಸುಮಾರು 43% ಅಷ್ಟು ಅಡಿಷನನ್ನು ಅಂದರೆ 946 ಮಿಷನ್ಗಳನ್ನು ಅಡಿಷನ್ ಬಿಗಳನ್ನು ಇಟ್ಕೊಂಡಿದ್ದೀವಿ. ಇದು ಸಿ ಕೂಡ 642 ಅಡಿಷನನ್ನು ಇಟ್ಕೊಂಡಿದ್ದೀವಿ. ಹಾಗೆ ವಿವಿ ಪ್ಯಾಟ್ ಕೂಡ ನಾವು ಸುಮಾರು 245 ಮಿಷನ್ಗಳನ್ನು ಹೆಚ್ಚುವರಿಯಾಗಿ ಸೊ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಗೆ ಸಿದ್ಧಪಡಿಸಿ ಕಳಿಸ್ಕೊಟ್ಟಿದ್ದೀವಿ. ಸೊ ಅದೆಲ್ಲ ಕಮಿಷನಿಂಗ್ ಆಗಿದೆ ಈಗಾಗಲೇ. ಸೊ ಅಲ್ಲಿ ಸಿದ್ಧಪಡಿಸೋದ್ರಲ್ಲಿ 2-3 ಸ್ಟೇಜ್ ಇರ್ತದೆ, ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನಮ್ಮ ಸೆಂಟ್ರಲ್ ವೇರ್ ಹೌಸಲ್ಲಿ ಒಂದು ಎಫೆನ್ಸಿ ಅಂತ ಮಾಡ್ತೀವಿ, ಫಸ್ಟ್ ಲೆವೆಲ್ ಬುಕ್ಕಿಂಗ್ ಅಂತ ಫಸ್ಟ್ ಲೆವೆಲ್ ಬುಕ್ಕಿಂಗನ್ನು ಮಾಡಿ ಸೊ ಎರರ್ ಫ್ರೀ ಮಿಷನನ್ನಾಗಿ ಮಾಡಿ ಸೊ ಅದನ್ನು ಅಸೆಂಬ್ಲಿ ಸೆಗ್ಮೆಂಟ್ಗೆ ಕಳಿಸಿ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಕಮಿಷನಿಂಗನ್ನು ಕೂಡ ಮಾಡಿ ಈಗ ಸ್ಟ್ರಾಂಗ್ ರೂಮಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಡಿಸಿ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಚುನಾವಣಾ ಕಣದಲ್ಲಿ 20 ಅಭ್ಯರ್ಥಿಗಳಿದ್ದಾರೆ, 2 ಬ್ಯಾಲೆಟ್ ಯೂನಿಟ್ಗಳು ಇರಲಿವೆ ಎಂದು ಡಿಸಿ ಟಿ ವೆಂಕಟೇಶ್ ಹೇಳಿದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.